ಕೊರೋನಾ ಮೂರನೇ ಅಲೆಯನ್ನ ಎದುರಿಸೋದಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿದೆ ಬೇಕಾಗಿರುವಂತ ಆಕ್ಸಿಜನ್ ಪ್ಲಾಂಟ್ ಗಳು ಮೆಲ್ಲಾಕ್ ಆಸ್ಪತ್ರೆಯಲ್ಲಿ ಬೆಡ್ ಗಳನ್ನು ಈಗಾಗಲೇ ನಿಯೋಜನೆ ಮಾಡಲಾಗಿದೆ ಮೂರನೇ ಅಲೆಯನ್ನ ಎದುರಿಸೋದಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಸಕಲ ರೀತಿಯಲ್ಲಿ ಸಜ್ಜು ಜಿಲ್ಲಾ ಮೆಲ್ಲಾಕ್ ಆಸ್ಪತ್ರೆಯಲ್ಲಿ 905 ಬೆಡ್ ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಇದರಲ್ಲಿ ಒಟ್ಟು 480 ಬೆಡ್ ಗಳಿಗೆ ಸೆಂಟ್ರಲ್ ಆಕ್ಸಿಜನ್ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಈಗಾಗಲೇ ಜಿಲ್ಲಾ ಆಸ್ಪತ್ರೆಯಲ್ಲಿ 3 ಆಕ್ಸಿಜನ್ ಪ್ಲಾಂಟ್ ಕಾರ್ಯನಿರ್ವಹಿಸುತ್ತಾ ಇದೆ 12 KLB ಸಾಮರ್ಥ್ಯ ಉಳ್ಳ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಸ್ಟೋರೇಜ್ ಟ್ಯಾಂಕ್ ಅನ್ನು ಕೂಡ ವ್ಯವಸ್ಥೆ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಜಿಲ್ಲೆಯಲ್ಲಿ ಆಕ್ಸಿಜನ್ ಕೊರತೆ ಆಗಬಾರದು ಕಳೆದ ಬಾರಿ ನಡೆದಂತ ದಕ್ಷಿಣ ಕನ್ನಡ ಜಿಲ್ಲೆ ಇದಕ್ಕೆ ಪ್ರತ್ಯೇಕವಾಗಿತ್ತು ಆದರೂ ಕೂಡ ಮುಂದಾಲೋಚನೆ ನಿಟ್ಟಿನಲ್ಲಿ ಯಾವುದೇ ರೀತಿಯ ಆಕ್ಸಿಜನ್ ಕೊರತೆ ಆಗದಿರುವಂತ ನಿಟ್ಟಿನಲ್ಲಿ ಈ ಬಾರಿ ಎಲ್ಲಾ ರೀತಿಯಲ್ಲೂ ಕೂಡ ಮೂರನೇ ಅಲೆಯನ್ನ ಎದುರಿಸುವಂತ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಸಕಲ ರೀತಿಯಲ್ಲಿ ಸಜ್ಜು ಜಿಲ್ಲಾ ಆಸ್ಪತ್ರೆ ಏನಿದೆ ಅಲ್ಲಿ ಈಗಾಗಲೇ 30 ರಿಂದ 35 ಮೆಡಿಕಲ್ ಐಸಿಯು ಬೆಡ್ ನ ವ್ಯವಸ್ಥೆ ಮಾಡಿದ್ದಾರೆ ಎರಡು ಸುಸಜ್ಜಿತ ಐಸಿಯು 20 ಬೆಡ್ ಗಳ ಸರ್ಜಿಕಲ್ ಮತ್ತು ಎಮರ್ಜೆನ್ಸಿ ಐಸಿಯು ಅನ್ನ ಕೂಡ ನಿಯೋಜನೆ ಮಾಡಲಾಗಿದೆ ಇನ್ನು 30 ಬೆಡ್ ಗಳ ಮಕ್ಕಳ ಐಸಿಯು ಕೂಡ ವ್ಯವಸ್ಥೆಯಾಗಿದೆ ಒಟ್ಟು 115 ಬೆಡ್ ಗಳ ವ್ಯವಸ್ಥೆಯನ್ನ ಜಿಲ್ಲಾ ಆಸ್ಪತ್ರೆಯಲ್ಲಿ ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯ ಡಿಎಂಒ ಸದಾಶಿವರವರು ಈ ಕುರಿತಾಗಿ ಮಾಹಿತಿಯನ್ನು ನೀಡಿದ್ದಾರೆ ಸೋ ಕಳೆದ ಬಾರಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಂಭವಿಸಿದಂತ ಆಕ್ಸಿಜನ್ ಕೊರತೆ ಬೆಡ್ ಕೊರತೆ ಈ ಬಾರಿ ಸಂಭವಿಸಬಾರದು ಈ ನಿಟ್ಟಿನಲ್ಲಿ ನಾವು ಮೊದಲೇ ತಯಾರಾಗಿದ್ದೇವೆ ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಎಲ್ಲದಕ್ಕೂ ಕೂಡ ಸನ್ನದ್ಧವಾಗಿದೆ ಈಗಾಗಲೇ ವೀಕೆಂಡ್ ಕರ್ಫ್ಯೂ ನೈಟ್ ಕರ್ಫ್ಯೂ ಜಾರಿಯಾಗಿದೆ ಸೋ ಈ ನಿಟ್ಟಿನಲ್ಲಿ ಕೊರೋನಾ ಪ್ರಕರಣಗಳು ಏರಿಕೆಯನ್ನ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಬರುವಂತ ಪಾಸಿಟಿವ್ ಪ್ರಕರಣಗಳಿಗಾಗಿರಬಹುದು ಬೇರೆ ಬೇರೆ ರೋಗಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದೇ ಇರುವಂತ ನಿಟ್ಟಿನಲ್ಲಿ ನಾವು ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿದ್ದೇವೆ ಅಂತ ಹೇಳಿದ್ದಾರೆ